ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಮತ್ತೊಬ್ಬ ಶಾಸಕರಿಗೆ ಸೋಂಕು ದೃಢಪಟ್ಟಿದೆ. ಗೌರಿಬಿದನೂರು ಕ್ಷೇತ್ರದ ಶಾಸಕ ಶಿವಶಂಕರ್ ರೆಡ್ಡಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಎರಡು ದಿನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಶಿವಶಂಕರ್ ರೆಡ್ಡಿ. ಪ್ರಾಥಮಿಕ ಸಂಪರ್ಕದಲ್ಲಿದ್ದ ನಾಯಕರು ಕ್ವಾರಂಟೈನ್ ಆಗ್ತಾರ, ಹಾಗಿದ್ರೆ ಎಲ್ಲಾಗ್ತಾರೆ, ಅವ್ರಿಗೆ ಟೆಸ್ಟ್ಗೇನೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾರೆ ಒಂದು ಕಡೆ, ಡಿ ಕೆ ಶಿ ಅವ್ರು ನೋಡಿದ್ರೆ ಸ್ಯಾಂಪಲ್ಲೇ ಕೊಡಲ್ಲ ಅಂತಾರೆ, ಮತ್ತೊಂದು ಕಡೆ ಕರೋನಾ ರೂಲ್ಸ್ಗಳಿಗೆ ಸಿದ್ದರಾಮಯ್ಯನವರನ್ನು ಸೇರಿ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಡೀ ಕಾಂಗ್ರೆಸ್ ಪಾದಯಾತ್ರೆ ಮೇಲೆ ಅಷ್ಟೇ ಗಮನ ಹರಿಸ್ತಾ ಇದೆ. ಕರೋನಾ ಸ್ಫೋಟ ಆಗೋದ್ರ ಬಗ್ಗೆ ಅಥವಾ ಮುನ್ನೆಚ್ಚರಿಕೆ ತಗೊಂಡು ಮಾಡ್ತಾ ಇದ್ದೀವಿ ಅಂತಾರೆ. ಹಾಗಾಗಿದ್ರೆ ಹೀಗೆ ಯಾಕಾಗ್ತಾ ಇತ್ತು? ಮತ್ತೊಬ್ಬರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಂಥವರು ಗೌರಿಬಿದನೂರು ಕ್ಷೇತ್ರದ ಶಾಸಕ ಶಿವಶಂಕರ್ ರೆಡ್ಡಿಗೂ ಕೂಡ ಈಗ ಪಾಸಿಟಿವ್ ಬಂದಿದೆ. ಇದೇನಾದರೂ ಜನಸಾಮಾನ್ಯರಾಗಿದ್ದರೆ ಪ್ರೈಮರಿ ಕಾಂಟ್ಯಾಕ್ಟು ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರು ಅಂತ ಅವ್ರನ್ನೆಲ್ಲ ಟ್ರೇಸ್ ಔಟ್ ಮಾಡಿ ಅವರೆಲ್ಲರದು ಸ್ಯಾಂಪಲ್ಸ್ ತಗೊಂಡು ಟೆಸ್ಟಿಂಗ್ ಕಳಿಸಿ ಅವ್ರನ್ನೆಲ್ಲ ಇಷ್ಟೊತ್ತಿಗೆ ಕ್ವಾರಂಟೈನ್ ಮಾಡಿರ್ತಾ ಇದ್ರು. ಆದರೆ ಇವರೆಲ್ಲ ಜನನಾಯಕರು, ರಾಜಕಾರಣಿಗಳು, ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ನೋಡಬೇಕೀಗ. ಯಾಕಂದರೆ ಇಲ್ಲಿವರೆಗೂ ಕೂಡ ಪಾದಯಾತ್ರೆಯಲ್ಲಿ ಒಂದೇ ಒಂದು ಕರೋನಾದ ನಿಯಮಗಳು ಪಾಲನೆ ಆಗಿದ್ದು ಕಂಡುಬಂದಿಲ್ಲ. ಅದು ಕನಿಷ್ಠ ಪಕ್ಷ ಕರೆಕ್ಟಾಗಿ ಮಾಸ್ಕ್ ಹಾಕೋದ್ರಿಂದ ಹಿಡಿದು ಯಾವುದೇ ಕರೋನಾ ನಿಯಮಗಳು ಕೂಡ ಪಾಲನೆಯಾಗಿಲ್ಲ. ಎಲ್ಲ ಉಲ್ಲಂಘನೆ ಮಾಡಿಕೊಂಡೇ ಪಾದಯಾತ್ರೆ ನಡೆಸ್ಕೊಂಡು ಹೋಗ್ತಾ ಇರೋದು. ಈಗ ಅಲ್ಲಿ ಪಾಲ್ಗೊಂಡಿದ್ದವರಿಗೆಲ್ಲ ಪಾಸಿಟಿವ್ ಬರ್ತಾ ಇರೋದು ಗೊತ್ತಾಗ್ತಾ ಇದೆ. ಗೌರಿಬಿದನೂರು ಕ್ಷೇತ್ರದ ಶಾಸಕ ಶಿವಶಂಕರ್ ರೆಡ್ಡಿಗೆ ಪಾಸಿಟಿವ್ ಆಗಿದೆ. ಸೊ ಈಗ ಸಹಜವಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ, ಪಕ್ಷದ ಹಿರಿಯ ನಾಯಕರ ಜೊತೆಗೆ ಅಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾಗ ಪ್ರಾಥಮಿಕ ಸಂಪರ್ಕಿತರಾಗೇ ಇರ್ತಾರೆ. ಬಟ್ ಏನು ಮಾಡ್ತಾರೆ ನೋಡಬೇಕು.